नमस्कार सुद्दि समय के स्वागत इदु लोकल एक्सप्रेस नानु महारुद्रडा कुळगी मुख्यांशगळु वैकुंठ एकादशी निमित्त श्री लक्ष्मीनारायण पूजे संपन्न नेरे राज्यगळाद तेलंगाण महाराष्ट्रगळिंद भक्तगण आगमन एल्लेल्लू भक्ति संभ्रम अनावरण बिदरी बीदर जिले सांस्कृतिक वेदिके वतियिंद जनवरी 3 रंदु बिदरी दत्ति प्रशस्ति प्रदान समारंभ दत्ति प्रशस्तिगे हिरिय संगीत कलाविदराद पूज्य श्री वैकुंठ दत्त महाराजरु आय्के अप्पराव सौदि बीदर नगर मंगलपेट सेंट पौल मेथोडिस्ट चर्च संभ्रम क्रिसमस आचरणे क्रिसमस एंबुदु देवरु कोट्ट काणिके घनपाल एमपी जयपाल बीदर नगर टीडीबी कॉलोनियली भक्तिया क्रिसमस आचरणे जगद पाप तोळेयलु येसु क्रिस्तर जनन पास्टर पी अनिल कुमार प्राथमिक शाला शिक्षकर संघ के भाल्कि तालूक अध्यक्षरागी सूर्यकांत सुंटे पुनरायके उपाध्यक्षरागी मल्लिकार्जुन पाटील इंदुमति जी कल्लूरे अविरोध आय्के चुनावणाधिकारी बी एस पाटील ವಾರ್ತೆಗಳ ವಿವರ ವೈಕುಂಠ ಏಕಾದಶಿ ನಿಮಿತ್ತ ಧ್ಯಾನ ಮಂದಿರ ಹತ್ತಿರ ಇರುವ ರಾಂಪುರೆ ಕಾಲೋನಿಯಲ್ಲಿರುವ ಶ್ರೀ ಸತ್ಯನಾರಾಯಣ ಮಂದಿರದಲ್ಲಿ ಶ್ರೀ ಲಕ್ಷ್ಮೀನಾರಾಯಣ ಗೋಶಾಲೆ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ 4 ಗಂಟೆಯಿಂದ ದೇವರ ಅಭಿಷೇಕ ಪೂಜೆ ಅಲಂಕಾರ ಜರುಗಿತು ದೇವರ ಪುತ್ಥಳಿಗೆ ಹೂವು ಹಣ್ಣು ಹಾಗೂ ವಿವಿಧ ಸಾಮಗ್ರಿಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಬೆಳಗ್ಗೆ 11 ರಿಂದ ಸಾಮೂಹಿಕ ಭಗವದ್ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಜರುಗಿತು ಮಧ್ಯಾಹ್ನ 3 ಗಂಟೆಯಿಂದ ಭಜನೆ ಹಾಗೂ ಶಿವಕುಮಾರ್ ಪಾಂಚಾಳವರಿಂದ ಸಂಗೀತ ಕಾರ್ಯಕ್ರಮ ಜರುಗಿದವು ಈ ಕುರಿತು ಶ್ರೀ ಲಕ್ಷ್ಮೀನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಪ್ರಭಾಕರ್ ಮೈಲಾಪುರ ಅವರು ಮಾತನಾಡಿ ಬೆಳಗ್ಗೆಯಿಂದ ತುಳಸಿ ಅರ್ಚನೆ ವಿಷ್ಣು ಪಾರಾಯಣ ಹಾಗೂ ಭಗವದ್ಗೀತಾ ಪಾರಾಯಣ ಮಾಡಲಾಗಿದೆ ಬೇಡಿದ ವರವನ್ನು ನೀಡುವ ಕಾಮಧೇನು ಇವರಾಗಿದ್ದಾರೆ ನೆರೆಯ ರಾಜ್ಯಗಳಿಂದ ಭಕ್ತರು ಆಗಮಿಸಿ ನಿರಂತರ ದರ್ಶನ ಮತ್ತು ಮಹಾಪ್ರಸಾದ ಸ್ವೀಕರಿಸುತ್ತಿದ್ದಾರೆ ಪೂಜೆ ಸಂಪನ್ನಗೊಂಡಿದೆ ಎಂದು ನುಡಿದರು ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ನರಸಿಂಹ ದೀಕ್ಷಿತ್ ಅವರು ಮಾತನಾಡಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ದರ್ಶನ ಪಡೆದರೆ ಸಾಕು ವೈಕುಂಠ ಲೋಕದ ಗಮನ ಹರಿಸುವ ಅಧಿಕಾರ ಭಕ್ತರಿಗೆ ಬರುತ್ತದೆ ಇಂದು ಮಾಡಿದ ದರ್ಶನ ಜಪ ತಪ ಪೂಜೆ ಇವು ಅಕ್ಷಯ ಫಲ ನೀಡುತ್ತವೆ ಎಂದು ನುಡಿದರು ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಶ್ರೀ ರಾಮಕೃಷ್ಣನ್ ಸಾಳೆ ಅವರು ಮಾತನಾಡಿ ವೈಕುಂಠ ಏಕಾದಶಿ ನಿಮಿತ್ತ ದೇವಸ್ಥಾನಕ್ಕೆ ಬಂದು ದರ್ಶನ ಪಡೆದ ಭಕ್ತರ ಜನ್ಮ ಸಾರ್ಥಕವಾಗುತ್ತದೆ ಬದುಕು ಹಸನಾಗುತ್ತದೆ ಇಂತಹ ಭಗವದ್ಗೀತಾ ಹಾಗೂ ವಿಷ್ಣು ಪಾರಾಯಣ ಕಿವಿಯಲ್ಲಿ ಬಿದ್ದರೆ ಸಾಕು ಜೀವನ ಧನ್ಯವಾಗುತ್ತದೆ ಎಂದು ನುಡಿದರು ಅಪಾರ ಭಕ್ತವೃಂದದವರು ಬೆಳಗ್ಗೆಯಿಂದ ದೇವರ ದರ್ಶನ ಪಡೆದರು ಮಹಾಪ್ರಸಾದ ಸ್ವೀಕರಿಸಿದರು जय श्री मन्नारायण ना प्रभाकर मैलापुर ट्रस्ट अध्यक्ष इवत विशेष वैकुंठ एकादशी दिवस निमित्त विशेष कार्यक्रम हमको अलंकार तुसी अर्चने आंध्र महाराष्ट्र बेरे बेरे कड़ी जन बंद दर्शन तक देवर आशीर्वाद पड़ता है देवरी ऐन बेडकू अब ಇತ್ಯರ್ಥ ಆಗುತ್ತೆ ಅಂತ ಹೇಳಿ ಒಂದು ವಿಧಿ ಇದೆ ಅದಕ್ಕೆ ಎಲ್ಲ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ ದೇವರ ಅವರ ಇದು ತೀರ್ಸಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ದೇವರಲ್ಲಿ ಬೇಡಿಕೊಂಡು ಏಕಾದಶಿಯಲ್ಲಿ ವೈಕುಂಠ ಏಕಾದಶಿ ಬಹಳ ವಿಶೇಷವಾದಂತ ಕೇವಲ ದರ್ಶನ ಪಡೆದರು ಸಾಕು ಆ ವೈಕುಂಠ ಲೋಕದ ಗಮನದ ಅಧಿಕಾರ ಭಕ್ತರಿಗೆ ಬರ್ತದೆ ಅದಕ್ಕೆ ಇವತ್ತಿನ ದಿವಸ ಪರಮಾತ್ಮನನ ಸೇವೆ ಅಕ್ಷಯ ಫಲ ಅಂದ್ರೆ ಇವತ್ತಿನ ಮಾಡಿದಂತ ದರ್ಶನ ಇವತ್ತಿನ ಮಾಡಿದಂತ ಅರ್ಚನೆ ಇವತ್ತಿನ ಮಾಡಿದಂತ ಜಪ ತಪ ಅನುಷ್ಠಾನ ಈ ಅಕ್ಷಯ ಫಲ ಕೊಟ್ಟು ಮನುಷ್ಯನಿಗೆ ಸದಾ ಸರ್ವಕಾಲ ಒಂದು ಬ್ರಹ್ಮಾನಂದ ಯೋಗ ಪ್ರಾಪ್ತಿ ಮಾಡಿಸುವಂತ ಈ ವೈಕುಂಠ ಏಕಾದಶಿಯ ಪರ್ವಕಾಲ ಜಯ ಶ್ರೀಮನ್ನಾರಾಯಣ ಜಯ ಶ್ರೀಮನ್ನಾರಾಯಣ ಇಲ್ಲಿ ಯಾವಾಗಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವೈಭವಪೂರ್ಣವಾದಂತ ದೇವಸ್ಥಾನದಲ್ಲಿ ವೈಭವಪೂರ್ಣ ವೈಕುಂಠ ಏಕಾದಶಿ ಕಾರ್ಯಕ್ರಮ ನಡೆಯತಾ ಇದೆ ಪ್ರತಿ ವರ್ಷ ನಾವು ಹೀಗೆ ಮಾಡುತ್ತಾ ಬಂದಿದ್ದೀವಿ ಇವತ್ತಿನ ದಿವಸ ವೈಕುಂಠದ ಮಹಾದ್ವಾರ ತೆರೆದಿರುತ್ತದೆ ಅದಕ್ಕಾಗಿ ಯಾವ ಭಕ್ತರು ಭಕ್ತಿಪೂರ್ಣವಾಗಿ ಶ್ರದ್ಧೆಯಿಂದ ದೇವಸ್ಥಾನದಲ್ಲಿ ಬಂದು ಭಗವಂತನ ದರ್ಶನ ಮಾಡ್ಕೊತಾರೋ ಅವರ ಸಕಲ ಸಂಕಷ್ಟಗಳು ದೂರಾಗಿ ಅವರ ಸಕಲ ಪಾಪಗಳು ದೂರಾಗಿ ಅವರು ಸದ್ಗತಿಯನ್ನು ಹೊಂದುತ್ತಾರೆ ಅನ್ನುವಂತ ಒಂದು ಪ್ರತೀತಿ ಇದೆ ಅದಕ್ಕಾಗಿ ಪ್ರತಿ ವರ್ಷವೂ ಇಲ್ಲಿ ಈ ಕಾರ್ಯಕ್ರಮ ನಡೆಯತಾನೆ ಇರೋದೆ ಅದರಲ್ಲಿ ಇವತ್ತು ಗೀತಾ ಪಾರಾಯಣ ನಡೆದಿದೆ ಗೀತಾ ಅಭಿಯಾನ ಕಾರ್ಯಕ್ರಮ ನಡೆದಿದೆ ಕೆಲವರು ಇಲ್ಲಿ ಪಾರಾಯಣ ಮಾಡ್ತಾ ಇದ್ದಾರೆ ಇಲ್ಲೇ ಕುಂತು ಆಮೇಲೆ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಏಕಾದಶಿ ಪ್ರಸಾದ ಆಮೇಲೆ ಭಕ್ತರೆಲ್ಲರೂ ದರ್ಶನ ತಕ್ಕೊಂಡು ಇಲ್ಲಿ ಕೂತುಕೊಳ್ಳಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಆಮೇಲೆ ದರ್ಶನಕ್ಕೆ ಸರತಿ ಸಾಲಿನಂತೆ ಅವರಿಗೆ ಮಾಸ್ಕ್ ಮತ್ತು ಸುರಕ್ಷಿತ ಡಿಸ್ಟೆನ್ಸ್ ಮೇಂಟೇನ್ ಮಾಡಲಿಕ್ಕೆ ಹೇಳಿಕೊಳ್ಳಲಾಗಿದೆ ಆ ತರ ಎಲ್ಲವೂ ಕಾರ್ಯಕ್ರಮ ನಡೆದಿದೆ ಬಹಳ ಸಾಂಗವಾಗಿ ನಡೆಯತಾ ಇದೆ ಎಲ್ಲಾ ಜನರ ಸಹಕಾರವೂ ಸಿಗತಾ ಇದೆ
जनवरी 3, 2021 बिदरी बीदर जिले सांस्कृतिक वेदिके वतियिंद नगर पूज्य चन्नबसव पट्टदेवर रंग मंदिर राज्य मट्टद संगीतोत्सव हागू बिदरी दत्ति प्रशस्ति प्रदान समारंभ हम्मिकोळ्ळलागिदे एंदु वेदिके अध्यक्षरद श्रीमती रेखा अप्पराव सौदी तिळिसिदारे। राज्य मट्टद बिदरी दत्ति प्रशस्तिगे हिरिय संगीत कलाविदरु हागू बीदर जिल्लेय हेसरांत गायकरद श्री वैकुंठदत्त महाराजरु आय्केयागिद्दारे। वेदिके वतियिंद पूज्य श्री वैकुंठदत्त महाराजरिगे तादलापुरदल्लिरुव अवर निवासक्के तेरळि अधिकृतवागि आह्वान नीडलायितु। इदे संदर्भदल्लि सहारदा तरबेति केंद्रद मुख्यस्थरद श्री सुब्रह्मण्य प्रभु मातनाडि नाडु नुडिय निष्ठ सेवकरद श्री वैकुंठदत्त महाराजरु हिरिय संगीत कलाविदरागिद्दारे। अवर सेवे अगणित हागू बण्णिसल साध्यवादुदु। अवर साधनेयन्नु गुरुतिसि इंदु अप्परव सौदियवरु अवरन्नु बिदरी दत्ति प्रशस्तिगे आय्के माडिरुवुदु खुशि तंदिदे एंदु अभिनंदने सल्लिसिदरु। ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಸುರೇಶ್ ಚನ್ನಶೆಟ್ಟಿಯವರು ಮಾತನಾಡಿ, ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂವರ್ಧನೆಗಾಗಿ ಬಿದರಿ ಬೀದರ್ ಜಿಲ್ಲೆ ಸಾಂಸ್ಕೃತಿಕ ವೇದಿಕೆ ಹುಟ್ಟಿಕೊಂಡಿದೆ. ವೇದಿಕೆಯು ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಅರ್ಹ ಸಾಧಕರನ್ನು ಗುರುತಿಸಿ ಪೂಜ್ಯ ವೈಕುಂಠದತ್ತ ಮಹಾರಾಜರಿಗೆ ಬಿದರಿ ದತ್ತಿ ಪ್ರಶಸ್ತಿ ನೀಡುತ್ತಿರುವುದು ಸಂತಸ ತಂದಿದೆ ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಬಾಬುರಾವ್ ದಾನಿ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಅಪ್ಪರಾವ್ ಸೌದಿ, ಪೃಥ್ವಿರಾಜ್, ವಿಜಯಕುಮಾರ್ ಸೋನಾರೆ, ದೇವಿದಾಸ್ ಜೋಶಿ, ಶ್ರೀಮಂತ್ ಸಪಾಟೆ, ಸುನಿಲ್ ಭಾವಿಕಟ್ಟಿ, ಎಂಪಿ ಮುದಾಳೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಮಂಗಲ್ಪೇಟ್ನಲ್ಲಿರುವ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಂಭ್ರಮದ ಕ್ರಿಸ್ಮಸ್ ಹಬ್ಬದ ಆಚರಣೆ ಮಾಡಲಾಯಿತು. ಬೆಳಗ್ಗೆಯಿಂದ ಕ್ರೈಸ್ತ ಬಾಂಧವರು ಹೊಸ ಉಡುಗೆಗಳನ್ನು ತೊಟ್ಟು ತಮ್ಮ ತಮ್ಮ ಓಣಿಯಲ್ಲಿರುವ ಚರ್ಚ್ಗಳಿಗೆ ಹೋಗಿ ಪ್ರಾರ್ಥನೆ, ಪೂಜೆ ಹಾಗೂ ಆರಾಧನೆ ಮಾಡುವ ದೃಶ್ಯಗಳು ಕಂಡುಬಂದವು. ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಬೀದರ್ ನಗರದ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ. ಎಲ್ಲೆಲ್ಲೂ ವಿದ್ಯುತ್ ದೀಪಗಳು ಯೇಸುಕ್ರಿಸ್ತರ ಪರಿಚಯಿಸುವ ಭಕ್ತಿಗೀತೆಗಳು ನಿರಂತರ ಕೇಳಿಸುತ್ತಿದ್ದವು. ಮಂಗಲ್ಪೇಟ್ನ ಸೇಂಟ್ ಮೆಥೋಡಿಸ್ಟ್ ಚರ್ಚ್ನ ವ್ಯವಸ್ಥಾಪಕರಾದ ಘನಬೋಧಕ ಎಂ ಪಿ ಜಯಪಾಲ್ ಅವರು ಮಾತನಾಡಿ, ಕ್ರಿಸ್ಮಸ್ ಹಬ್ಬವು ಕರ್ತನಾದ ಯೇಸುಕ್ರಿಸ್ತರು ಭೂಲೋಕಕ್ಕೆ ಅವತರಿಸಿ ಬಂದ ದಿನವಾಗಿದೆ. ಯೇಸುಕ್ರಿಸ್ತರು ಶಾಂತಿಧೂತರಾಗಿದ್ದರು. ಈ ಲೋಕಕ್ಕೆ ತಾಳ್ಮೆಯ ಹಾಗೂ ಶಾಂತಿಯ ಸಂದೇಶವನ್ನು ನೀಡಲು ಧರೆಗೆ ಉದಯಿಸಿ ಬಂದ ದಿನವೇ ಕ್ರಿಸ್ಮಸ್ ಹಬ್ಬವನ್ನಾಗಿ ಆಚರಣೆ ಮಾಡುತ್ತೇವೆ. ಜಗದ ಜನರನ್ನು ಶಾಂತಿಯಿಂದ ನಡೆಸಲು ಯೇಸುಕ್ರಿಸ್ತರು ಬಂದ ದಿನವಾಗಿದೆ ಎಂದು ನುಡಿದರು.
द क्रिसमस वी ऑल सेलिब्रेट, हिंदी में बोलना है, हाँ, हिंदी में बोलना। क्रिसमस हम सेलिब्रेट करते हैं। क्रिसमस इज अ गिफ्ट ऑफ गॉड सन जीसस क्राइस्ट एंड गॉड रिकनसाइल इस दुनिया के साथ। खुदा ने रिकनसिलेशन किया, खुदा ने सारी दुनिया का पाप माफ़ किया और सबको अपने साथ अपने बच्चों की तरह साथ लिया और इस तरह खुदा ने सारी दुनिया को पाप से मुक्ति किया और इस दुनिया को शांति का संदेश दिया और ये शांति का संदेश क्रिसमस है। ये क्रिसमस अंत कर्तन येसु क्रिस्तन लोक के बंद आतन लोक के कूस बंद जनर जीवन शांति समाधान समृद्धिया को येसु क्रिस्तन बंद आवेश दिवस जगत एला कड़ी सारे मत कर्तन येसु क्रिस्तने शांति दूतन अदे क्रिसमस ना हेते सी समय चिखद ब्रेक Royal Weddings for every Indian bride. Malabar Gold and Diamonds. Brides of India. Kala yeshtu vegavagi odutade. Avalu namma chakki. Oh, nimma malavika. Magalanna hetta ella tande thayandra kanasu avala maduvene. Avalna sundariyagisuva samaya. मलबार गोल्डन डायमंड्स ब्राइड्स ऑफ इंडिया मिनुगली ब्रेक नंतर मत्ते सुद्दी समय वार्तेगळिगे स्वागत। अखिल भारतीय विद्यार्थी परिषत्तिन 66ने राष्ट्रीय अधिवेशन ई बारी महाराष्ट्रद नागपुरनल्ली जरुगुत्तिद्दु कोरोना हिन्नेलेयल्ली अत्यंत सरळवागि राष्ट्रीय अधिवेशन नडेयुत्तिदे। ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹುಮನಾಬಾದ್ ಶಾಖೆ ವತಿಯಿಂದ ನಗರದ ಲಕ್ಷ್ಮೀ ವೆಂಕಟೇಶ್ವರ ಶಾಲೆಯಲ್ಲಿ ಆನ್ಲೈನ್ ಅಧಿವೇಶನಕ್ಕೆ ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾದ ರೇವಣಸಿದ್ಧ ಜಾಡರ್ ಸಸಿಗೆ ನೀರೆರೆಯುವುದರ ಮೂಲಕ ಚಾಲನೆ ನೀಡಿದರು। ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿ ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ಇಡೀ ದೇಶದಾದ್ಯಂತ ರಾಷ್ಟ್ರೀಯ ಅಧಿವೇಶನ ಆನ್ಲೈನ್ ಭಾಗವಹಿಸುವಂತೆ ಕರೆ ಕೊಡಲಾಗಿದ್ದು ಹೆಚ್ಚು ಜನರಿಗೆ ತಲುಪುವ ದೃಷ್ಟಿಯಿಂದ ಆನ್ಲೈನ್ ಮೂಲಕ ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ। ಇಂದು ಮತ್ತು ನಾಳೆ ಯಶಸ್ವಿಯಾಗಿ ನೇರ ಪ್ರಸಾರ ನಡೆಯಲಿದ್ದು ಇಡೀ ದೇಶದಾದ್ಯಂತ ಸುಮಾರು 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ। ಭಾರತದ ವರ್ತಮಾನದ ಶೈಕ್ಷಣಿಕ ಸಾಮಾಜಿಕ ಸ್ಥಿತಿಗತಿ ಸೇರಿದಂತೆ ವಿವಿಧ ವಿಷಯಗಳು ಚರ್ಚೆ ನಡೆಯಲಿದ್ದು ಎಂದು ನುಡಿದರು। ಈ ಸಂದರ್ಭದಲ್ಲಿ ಗೋವಿಂದ ಸಿಂಗ್ ತಿವಾರಿ ಎಬಿವಿಪಿ ಜಿಲ್ಲಾ ಸೋಶಿಯಲ್ ಮೀಡಿಯಾ ಪ್ರಮುಖ ಮನೋಜ್ ಓಂಕಾರೆ ಸವಿತಾ ಬೊಕ್ಕೆ ರಾಧಿಕಾ ಬೊಕ್ಕೆ ಭಾಗ್ಯವಂತ ಸಾಗರ್ ಮಹೇಶ್ ಪೂಜಾರಿ ಆದಿತ್ಯ ರಾಜಕುಮಾರ್ ಹಚ್ಚೆ ಸೇರಿದಂತೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು। ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ 66ನೇ ರಾಷ್ಟ್ರೀಯ ಅಧಿವೇಶನ ಶಿವಾಜಿ ಮಹಾರಾಜರ ಜನ್ಮಭೂಮಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೀಕ್ಷಾ ಭೂಮಿಯಾಗಿರತಕ್ಕಂತ ಮಹಾರಾಷ್ಟ್ರದ ನಾಗಪುರನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯತಾ ಇದೆ। ಇಂದು ಮತ್ತು ನಾಳೆ 25 ಮತ್ತು 26 ಎರಡು ದಿನಗಳ ಕಾಲ ಅತ್ಯಂತ ಸರಳವಾಗಿ ಹೆಚ್ಚು ಜನರಿಗೆ ಮುಟ್ಟುವ ರೀತಿಯಲ್ಲಿ ಇವತ್ತು ರಾಷ್ಟ್ರೀಯ ಅಧಿವೇಶನ ನಡೆಯತಾ ಇದೆ। ದೇಶದಂತ ಮೂಲೆ ಮೂಲೆಗಳಲ್ಲಿ ಎಲ್ಸಿಡಿ ಟಿವಿ ಮಾನಿಟರ್ ಈ ರೀತಿ ಪ್ರೊಜೆಕ್ಟರ್ಗಳನ್ನ ಬಳಸಿಕೊಳ್ಳುವ ಮೂಲಕ ಇವತ್ತು 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ತಲುಪತಕ್ಕಂತ ಕೆಲಸ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡ್ತಾ ಇದೆ। ಅದೇ ರೀತಿ ಇವತ್ತು ಹುಮನಾಬಾದ್ ಶಾಖೆ ವತಿಯಿಂದ ಈ ಒಂದು ಪ್ರೊಜೆಕ್ಟರ್ ಆನ್ಲೈನ್ ಒಂದು ಪ್ರೊಜೆಕ್ಟರ್ನ ಬಳಕೆ ಮಾಡಿಕೊಳ್ಳುವ ಮೂಲಕ ನಾವು ಕೂಡ ಈ ಒಂದು ರಾಷ್ಟ್ರೀಯ ಅಧಿವೇಶನ ಇವತ್ತು ನೇರವಾಗಿ ಕರೋನಾ ಹಿನ್ನೆಲೆಯಲ್ಲಿ ನಾವು ನಾಗಪುರಕ್ಕೆ ಹೋಗಲಿ ಈ ಒಂದು ಕರೋನಾ ಮಹಾಮಾರಿಯ ಹಿನ್ನೆಲೆಯಲ್ಲಿ ನಾವು ನಾಗಪುರಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ರಾಷ್ಟ್ರೀಯ ಅಧಿವೇಶನ ದೃಷ್ಟಿಯಿಂದ। ಹಾಗಾಗಿ ಈ ಕರೋನಾದ ಮಹಾಮಾರಿಯಿಂದ ಇವತ್ತು ಈ ರೀತಿ ಒಂದು ಆನ್ಲೈನ್ ಒಂದು ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗಿದ್ದು ಇವತ್ತು ಇಡೀ ಹುಮನಾಬಾದ್ ಸೇರಿದಂತೆ ಇಡೀ ಜಿಲ್ಲಾದ್ಯಂತ ಬೀದರ್ ಭಾರತಿ ಬಸ್ ಹೋಗಿ ಬಹುತೇಕ ಎಲ್ಲ ಕಡೆ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಮನೆಯಲ್ಲೇ ಕೂತ್ಕೊಂಡು ತಮ್ಮ ತಮ್ಮ ಶಾಖೆಗಳಲ್ಲಿ ಈ ಪ್ರೊಜೆಕ್ಟರ್ಗಳನ್ನು ಬಳಕೆ ಮಾಡುವುದರ ಮೂಲಕ ಇಡೀ ಮಾಧ್ಯಮದ ಮೂಲಕ ಈ ರಾಷ್ಟ್ರೀಯ ಅಧಿವೇಶನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ। ರಾಷ್ಟ್ರೀಯ ಅಧಿವೇಶನದಲ್ಲಿ ಇಂದು ನಾಳೆ ಮತ್ತು ನಡೆಯತಕ್ಕಂಥ ರಾಷ್ಟ್ರೀಯ ಅಧಿವೇಶನದಲ್ಲಿ ಜ್ವಲಂತ ಅನೇಕ ಶೈಕ್ಷಣಿಕ ಸಮಸ್ಯೆಗಳ ಕುರಿತು ಹಾಗೂ ವರ್ತಮಾನ ಭಾರತ ಸ್ಥಿತಿಗತಿ ಕುರಿತು ಅನೇಕ ವಿಚಾರಗಳು ಕೂಡ ಪ್ರಸ್ತಾವನೆ ಮಾಡಲಿದ್ದಾರೆ। ಹಾಗಾಗಿ ಗೊತ್ತಿನ ಈ ಒಂದು ರಾಷ್ಟ್ರೀಯ ಅಧಿವೇಶನ ಹೆಚ್ಚು ವಿದ್ಯಾರ್ಥಿಗಳು ತಮಗೆಲ್ಲರೂ ಕೂಡ ಆನ್ಲೈನ್ನಲ್ಲಿ ನಾವು ಲಿಂಕ್ ಅನ್ನು ಶೇರ್ ಮಾಡಲಾಗ್ತದೆ। ತಾವು ಎಬಿಪಿ ಕರ್ನಾಟಕ ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಲೈವ್ ಅನ್ನು ಈ ರಾಷ್ಟ್ರೀಯ ಅಧಿವೇಶನ ವೀಕ್ಷಣೆ ಮಾಡಬಹುದು ಹಾಗೂ ತಮಗೆ ವಾಟ್ಸಪ್ನಲ್ಲೂ ಕೂಡ ಲಿಂಕ್ ಕಳಿಸಲಾಗ್ತದೆ। ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಾಷ್ಟ್ರೀಯ ಅಧಿವೇಶನವನ್ನು ತಾವು ನೋಡುವುದರ ಮೂಲಕ ತಾವು ಕೂಡ ವಿದ್ಯಾರ್ಥಿ ಪರಿಷತ್ತಿನೊಂದಿಗೆ ಕೈ ಜೋಡಿಸಬೇಕು। ಈ 66ನೇ ರಾಷ್ಟ್ರೀಯ ಅಧಿವೇಶನ ಇಂಥ ಒಂದು ಕೊರೋನಾ ಮಹಾಮಾರಿ ಸಂದರ್ಭದಲ್ಲೂ ಕೂಡ ಬೀದರ್ ನಗರದ ಟಿಡಿಬಿ ಕಾಲೋನಿಯಲ್ಲಿರುವ
ಚರ್ಚ್ನಲ್ಲಿ ಭಕ್ತಿ ಮತ್ತು ಸಡಗರದಿಂದ ಯೇಸುಕ್ರಿಸ್ತರ ಜನ್ಮದಿನವನ್ನು ಕ್ರಿಸ್ಮಸ್ ಹಬ್ಬದ ಮೂಲಕ ಆಚರಣೆ ಮಾಡಲಾಯಿತು. ಕೇಕ್ ಅನ್ನು ಕತ್ತರಿಸಿ ಸಿಹಿ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಪಾಸ್ಟರ್ ಪಿ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷದಿಂದ ಆಚರಿಸಲಾಯಿತು. ಈ ಕುರಿತು ಪಾಸ್ಟರ್ ಪಿ ಅನಿಲ್ ಕುಮಾರ್ ಅವರು ತಮ್ಮ ಸಂದೇಶವನ್ನು ನೀಡುತ್ತಾ, ಟಿ ಡಿ ಬಿ ಕಾಲೋನಿಯ ಚರ್ಚ್ನಲ್ಲಿರುವ ಸಭೆಯ ಸಭಾಪಾಲಕನಾಗಿ ನಾನು ಸೇವೆ ಮಾಡುತ್ತಿದ್ದೇನೆ. ಇಂದು ಕಾಲೋನಿಯ ಎಲ್ಲ ಭಕ್ತರು ಚರ್ಚ್ಗೆ ಆಗಮಿಸಿ ಸಂತೋಷ ಮತ್ತು ಸಡಗರದಿಂದ ಕ್ರಿಸ್ಮಸ್ ಆಚರಣೆ ಮಾಡಿದ್ದಾರೆ. ದೇವರ ದರ್ಶನ ಮತ್ತು ಕರ್ತನಾದ ಯೇಸು ಪ್ರಭುವ ಘನ ಆಶೀರ್ವಾದ ಪಡೆದು ಪುನೀತರಾಗಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸಿದರು. ಮುಖಂಡರಾದ ನರಸಿಂಗ್ ಮೈನಳ್ಳಿಕರ್ ಅವರು ಮಾತನಾಡಿ, ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಎಲ್ಲ ಭಕ್ತಗಣದವರಿಗೆ ಶುಭವಾಗಲಿ ಎಂದು ಹರಸಿದರು. ಇದೇ ಸಂದರ್ಭದಲ್ಲಿ ಟಿ ಡಿ ಬಿ ಕಾಲೋನಿಯ ಅನೇಕ ಜನ ಭಕ್ತವೃಂದದವರು ಹಾಜರಿದ್ದರು. ದಿವಸ ನಮ್ಮ ಟಿ ಡಿ ಬಿ ಕಾಲೋನಿಯಲ್ಲಿ ನಮ್ಮ ಎಲ್ಲ ಸಭೆಯ ಜನರೆಲ್ಲರೂ ಕಲಿತು ಸಂತೋಷ ಸಡಗರ ಸಮಾರಂಭದಿಂದ ಯೇಸು ಕ್ರಿಸ್ತನ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿದ್ದೇವೆ ಮತ್ತು ಜನರೆಲ್ಲರೂ ಅವರ ಸಮಯಕ್ಕೆ ಸರಿಯಾಗಿ ಬಂದು ದೇವರ ಆಶೀರ್ವಾದ ಹೊಂದಿದ್ದಾರೆ ಮತ್ತು ದೇವರ ಸಂದೇಶವೂ ಸಹ ಯಾಕೆ ಯೇಸು ಕ್ರಿಸ್ತನು ಲೋಕದ ಮೇಲೆ ಹುಟ್ಟಿ ಬಂದನು ಮತ್ತು ಮಾನವ ಸಕಲ ಪಾಪಕ್ಕಾಗಿ ಯೇಸು ಕ್ರಿಸ್ತನು ಹುಟ್ಟಿ ಬಂದನು ಎಂಬತಕ್ಕಂಥ ದೇವರ ಸಂದೇಶವೂ ಸಹ ಈ ಜನರು ಕೇಳಿ ಇವತ್ತು ಆಶೀರ್ವಾದ ಹೊಂದಿದ್ದಾರೆ ಮತ್ತು ಇವತ್ತಿನ ದಿವಸ ನಮ್ಮ ಟಿ ಡಿ ಬಿ ಕಾಲೋನಿಯ ಎಲ್ಲ ಸದಸ್ಯರು ಎಲ್ಲರೂ ಸಹ ಇವತ್ತಿನ ದಿವಸ ಇಡೀ ದಿನ ಸಂತೋಷ ಸಡಗರದಿಂದ ಅವರು ಕಾಲ ಕಳೀತಾ ಇದ್ದಾರೆ. ಜಯ್. ನಮ್ಮ ಹೆಸರು ಪಾಸ್ಟರ್ ಪಿ ಅನಿಲ್ ಕುಮಾರ್ ಎಂಬುದಾಗಿ ಈ ಒಂದು ಸಭೆಯ ಸಭಾಪಾಲಕನಾಗಿದ್ದೇನೆ. ವಿಶೇಷವಾಗಿ ಇವತ್ತು ಕ್ರಿಸ್ಮಸ್ 25ರಂದು ನಮ್ಮ ಟಿ ಡಿ ಬಿ ಕಾಲೋನಿ ವತಿಯಿಂದ ಎಲ್ಲ ಸಭೆಯವರು ಬೆಳಗ್ಗೆ 10ವರೆಗೆ ಬಂದು ಭಜನೆಯ ಮುಖಾಂತರ, ಹಾಡುಗಳ ಮುಖಾಂತರ, ಸಂದೇಶದ ಮುಖಾಂತರ ಅಂತ ಕೇಕ್ ಕಟ್ ಮಾಡಿ ಒಳ್ಳೆಯ ಸಂದೇಶ ಹೋಗಲಿ ಅಂಥೇಳಿ ಈ ಟಿ ಡಿ ಬಿ ಕಥೆ ವದನೆಯಿಂದ ಕೇಳಿಕೊಳ್ಳೋದು. ಜನತೆಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯನ ಕೋರುತ್ತೇನೆ. ಭಾಲ್ಕಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಸೂರ್ಯಕಾಂತ್ ಸುಂಟೆ ಪುನರ್ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಪಾಟೀಲ್ ಮತ್ತು ಇಂದುಮತಿ ಜಿ ಕಲ್ಲೂರೆ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳಾದ ಶ್ರೀ ಬಿ ಎಸ್ ಪಾಟೀಲ್ ತಿಳಿಸಿದ್ದಾರೆ. ಪಟ್ಟಣದ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಯಿತು. ಜಿಲ್ಲಾ ಪ್ರಾಥಮಿಕ ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷ ರವೀಂದ್ರ ರೆಡ್ಡಿ, ಶಿವರಾಜ್ ಕಪ್ಲಪುರೆ, ವೆಂಕಟರೆಡ್ಡಿ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜಪ್ಪ ಪಾಟೀಲ್, ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಲ್ಮಂಡ್ಗೆ, ನಾಗಭೂಷಣ್ ಮಾಮಡಿ, ಭಗವಾನ್ ವಲಾಂಡೆ, ನಿರಂಜಪ್ಪ ಪಾತ್ರೆ, ವಸಂತರಾವ್ ಹುಣಸನಾಳೆ, ಷಡಕ್ಷರಿ ಸ್ವಾಮಿ, ಶರಣಪ್ಪ ರಾಚೋಟೆ, ಗಣಪತಿ ಭಕ್ತ ಸುಭಾಷ್ ಹೊಲ್ಸೂರೆ, ರಾಮ್ಬಾಣ ಪ್ರಭಾವತಿ, ಗೀತಾಮಣಿ, ಶಿವಾನಂದ, ಬಸವರಾಜ್ ಬಡದಾಳೆ ಮತ್ತು ಸಂತೋಷ್ ಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಅಶೋಕ್ ಕುಂಬಾರ್, ಖಜಾಂಚಿಯಾಗಿ ಬಸಪ್ಪ ನೇಳಿಗೆ, ಸಂಘಟನಾ ಕಾರ್ಯದರ್ಶಿಯಾಗಿ ಬಸವರಾಜ್ ಮಡಿವಾಳ್, ಗೌರಮ್ಮ ಮೇತ್ರೆ, ಸಹ ಕಾರ್ಯದರ್ಶಿಯಾಗಿ ಬಾಲಾಜಿ ಬೈರಾಗಿ, ಸಂತೋಷಿ ಕುಮಾರಿ ಆಯ್ಕೆಯಾಗಿದ್ದಾರೆ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ವೈಕುಂಠ ಏಕಾದಶಿ ನಿಮಿತ್ತ ಶ್ರೀ ಲಕ್ಷ್ಮೀನಾರಾಯಣ ಪೂಜೆ ಸಂಪನ್ನ. ನೆರೆ ರಾಜ್ಯಗಳಾದ ತೆಲಂಗಾಣ, ಮಹಾರಾಷ್ಟ್ರಗಳಿಂದ ಭಕ್ತಗಣ ಆಗಮನ. ಎಲ್ಲೆಲ್ಲೂ ಭಕ್ತಿ ಸಂಭ್ರಮ ಅನಾವರಣ. ಬಿದರಿ ಬೀದರ್ ಜಿಲ್ಲೆ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಜನವರಿ 3ರಂದು ಬಿದರಿ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ. ದತ್ತಿ ಪ್ರಶಸ್ತಿಗೆ ಹಿರಿಯ ಸಂಗೀತ ಕಲಾವಿದರಾದ ಪೂಜ್ಯ ಶ್ರೀ ವೈಕುಂಠದತ್ತ ಮಹಾರಾಜರು ಆಯ್ಕೆ, ಅಪ್ಪರಾವ್ ಸೌದಿ. ಬೀದರ್ ನಗರದ ಮಂಗಲ್ಪೇಟ್ನಲ್ಲಿರುವ ಸೇಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಸಂಭ್ರಮದ ಕ್ರಿಸ್ಮಸ್ ಆಚರಣೆ. ಕ್ರಿಸ್ಮಸ್ ಎಂಬುದು ದೇವರು ಕೊಟ್ಟ ಕಾಣಿಕೆ. ಘನಪಾಲ್, ಎಂ ಪಿ ಜಯಪಾಲ್. ಬೀದರ್ ನಗರದ ಟಿ ಡಿ ಬಿ ಕಾಲೋನಿಯಲ್ಲಿ ಭಕ್ತಿಯ ಕ್ರಿಸ್ಮಸ್ ಆಚರಣೆ. ಜಗದ ಪಾಪ ತೊಳೆಯಲು ಯೇಸುಕ್ರಿಸ್ತರ ಜನನ, ಪಾಸ್ಟರ್ ಪಿ ಅನಿಲ್ ಕುಮಾರ್. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಭಾಲ್ಕಿ ತಾಲೂಕು ಅಧ್ಯಕ್ಷರಾಗಿ ಸೂರ್ಯಕಾಂತ್ ಸುಂಟೆ ಪುನರ್ ಆಯ್ಕೆ. ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಪಾಟೀಲ್, ಇಂದುಮತಿ ಜಿ ಕಲ್ಲೂರೆ ಅವಿರೋಧ ಆಯ್ಕೆ. ಚುನಾವಣಾಧಿಕಾರಿ ಬಿ ಎಸ್ ಪಾಟೀಲ್. ಇಲ್ಲಿವರೆಗೆ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.